ಇವತ್ತು ಸರ್ಕಾರಿ ರಾಜ್ಯ ನೌಕರರೆಲ್ಲರೂ ಕೂಡ ಬಂದ್ ಮಾಡ್ತಾ ಇದ್ದಾರೆ ಅಂದ್ರೆ ಮುಷ್ಕರವನ್ನ ಈಗ ಮಾಡ್ತಾ ಇದ್ದಾರೆ ಸೊ ನಮ್ಮ ಬೇಡಿಕೆ ತನಕ ಕೂಡ ನಾವು ಮುಷ್ಕರವನ್ನ ವಾಪಸ್ ಪಡೆಯೋಲ್ಲ ಅಂತ ಸರ್ಕಾರಿ ರಾಜ್ಯ ನೌಕರರು ಮುಷ್ಕರವನ್ನ ಮಾಡ್ತಾ ಇರೋದ್ರಿಂದ ರಾಜ್ಯಾದ್ಯಂತ ಇವತ್ತು ಸರ್ಕಾರಿ ಕಚೇರಿಗಳೆಲ್ಲ ಕೂಡ ಬಂದಿರುತ್ತೆ ಸರ್ಕಾರಿ ನೌಕರರ ಪ್ರತಿಭಟನೆ ಇದೆ ಸಿಎಂ ನಿವಾಸಕ್ಕೆ ನೌಕರರ ಸಂಘದ ಅಧ್ಯಕ್ಷ ಷಡಾಕ್ಷರಿ ಅವರ ಭೇಟಿ ಕೂಡ ಆಗಿದೆ ಇವತ್ತು ಆರ್ಟಿ ನಗರದ ನಿವಾಸದಲ್ಲಿ ಎರಡನೇ ಸುತ್ತಿನ ಈಗಾಗಲೇ ಒಂದನೇ ಸುತ್ತಿನ ಸಭೆ ಮುಗ್ದಿದೆ ಎರಡನೇ ಸುತ್ತಿನ ಮಾತುಕತೆಗೆ ಅಂತ ಹೇಳಿ ಈಗಾಗಲೇ ಕರ್ಲಾ ಕರೆಯಲಾಗಿದೆ ಸೊ ನೋಡಬೇಕು ಯಾವ ರೀತಿಯಾಗಿ ಅವರ ಮನವಿಗಳಿಗೆ ಅಥವಾ ಬೇಡಿಕೆಗಳಿಗೆ ಇವರು ಒಪ್ ಒಪ್ಪಿಗೆಯನ್ನು ಕೊಡ್ತಾರಾ ಅಥವಾ ಮಧ್ಯಂತರ ಆದೇಶವನ್ನು ಈ ಒಂದು ಏಳನೇ ವೇತನ ಆಯೋಗದ ವಿಚಾರದಲ್ಲಿ ಕೊಡ್ತಾರಾ ಶಿಫಾರಸಿನ ಮಧ್ಯಂತರ ಆದೇಶವನ್ನು ಕೊಡಿ ಅಂತ ಕೂಡ ಕೇಳಿದ್ದಾರೆ ನೋಡಬೇಕು ಏನಾಗುತ್ತೆ ಅಂತ ಹೇಳಿ ಸೊ ಅವ್ರು ಹೇಳೋ ಪ್ರಕಾರ ನಮಗೆ ಮೌಖಿಕವಾಗಿ ಹೇಳಿದರೆ ಸಾಲದು ಸೊ ನಮಗೆ ಲಿಖಿತ ರೂಪದಲ್ಲಿ ನಮಗೆ ಕೊಟ್ಟರೆ ಮಾತ್ರ ನಾವು ನಮ್ಮ ಮುಷ್ಕರವನ್ನು ವಾಪಸ್ ಪಡ್ಕೊಳ್ತೇವೆ ಸೊ ಯಾರಿಗೂ ಯಾವುದೇ ರೀತಿಯಾದ ತೊಂದರೆಗಳಾಗಬಾರ್ದು ಬಟ್ ನಾವು ಯಾರು ಕೂಡ ಕೆಲಸಕ್ಕೆ ಹಾಜರಾಗೋದಿಲ್ಲ ಯಾಕಂದ್ರೆ ನಮ್ಮ ಬೇಡಿಕೆ ಇಡೆಯೋ ತನಕ ಸೊ ಸಾಕಷ್ಟು ಈಗ ಎಲ್ರಿಗೂ ಕೂಡ ಈಗಿನ ದಿನಗಳಲ್ಲಿ ಅಂದರೆ ಈ ಕಾಸ್ಟ್ ಆಫ್ ಲಿವಿಂಗ್ ಬಹಳ ದೊಡ್ಡ ಮಟ್ಟದಲ್ಲಿದೆ ಸೊ ಯಾರಿಗೂ ಕೂಡ ಆಗ್ತಾ ಇಲ್ಲ ಜೀವನ ಮಾಡಲಿಕ್ಕೆ ಅಂತದ್ರಲ್ಲಿ ನಮ್ಮ ಸಂಬಳವನ್ನು ನೀವು ಜಾಸ್ತಿ ಮಾಡಲೇಬೇಕು ಅನ್ನೋ ಒಂದು ಪಟ್ಟು ಸರ್ಕಾರಿ ನೌಕರರದ್ದಾಗಿದೆ ಹಾಗಾಗಿ ಅವರು ಕೆಲಸಕ್ಕೆ ಗೈರಾಗ್ತಾರೆ ಅಂದಾಗ ಸೊ ಸಾಮಾನ್ಯವಾಗಿ ಎಮರ್ಜೆನ್ಸಿ ವಿಭಾಗದಲ್ಲಿ ಇನ್ನು ಪ್ರಮುಖವಾಗಿ ಆರೋಗ್ಯ ವಿಚಾರಕ್ಕೆ ಬಂದಾಗ ಆಸ್ಪತ್ರೆಗಳಲ್ಲಿ ಪ್ರಾಬ್ಲಮ್ ಆಗುತ್ತೆ ಬಟ್ ಅದರಲ್ಲೂ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಹೊರರೋಗಿ ವಿಭಾಗದಲ್ಲಿ ಮಾತ್ರ ತೊಂದರೆಗಳಾಗುತ್ತೆ ಈಗ ಸಾಮಾನ್ಯವಾಗಿ ನೆಗಡಿ ಕೆಮ್ಮು ಜ್ವರ ಈ ರೀತಿಯಾಗಿ ಸೊ ಹೋಗುವಂಥವ್ರಿಗೆ ಪ್ರಾಬ್ಲಮ್ ಆಗುತ್ತೆ ಮನಿ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಸೂದ್ ನೆರೆ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಮಸೂದ್ ರಾಜ್ಯಾದ್ಯಂತ ಇವತ್ತೇನೋ ಸರ್ಕಾರಿ ನೌಕರರು ಪ್ರತಿಭಟನೆಯನ್ನ ನಡೆಸ್ತಾ ಇದ್ದಾರೆ ಬಟ್ ಈಗಾಗಲೇ ಅದ್ರ ಬಿಸಿ ತಡ್ತಾ ಇದೆಯಾ ಅಂತ ಶ್ರುತಿ ಈಗಾಗಲೇ ಅವರು ಹೇಳಿದಂತೆ ಇವತ್ತಿಂದ ಮುಷ್ಕರವನ್ನು ಆರಂಭ ಮಾಡಿದ್ದಾರೆ ಸರ್ಕಾರಿ ನೌಕರರು ಶೇಕಡಾ ನಲವತ್ತರಷ್ಟು ವೇತನ ಹೆಚ್ಚಳಕ್ಕೆ ಆಗ್ರಹ ಮಾಡ್ತಾ ಇದ್ದಾರೆ ನಿನ್ನೆ ನಿನ್ನೆ ತಡರಾತ್ರಿವರೆಗೂ ಕೂಡ ಮುಖ್ಯಮಂತ್ರಿಗಳ ಜೊತೆ ಗೃಹ ಕಚೇರಿ ಕೃಷ್ಣದಲ್ಲಿ ಏನು ಸಂಧಾನ ಸಭೆ ಆಯಿತು ಒಂದು ರೀತಿಯಲ್ಲಿ ಅದು ವಿಫಲ ಆಗಿದೆ ಅಂದರೆ ಮುಖ್ಯಮಂತ್ರಿಗಳು ಏನು ಆಫರ್ ಇಟ್ಟರು ಅದಕ್ಕೆ ಸರ್ಕಾರಿ ನೌಕರರು ಒಪ್ಪಲಿಲ್ಲ ಜೊತೆಗೆ ಸರ್ಕಾರಿ ನೌಕರ ಪದಾಧಿಕಾರಿಗಳ ಜೊತೆ ಚರ್ಚೆ ಮಾಡಿಕೊಂಡು ನಾವು ಹೇಳ್ತೇವೆ ಅನ್ನುವಂಥ ಮಾತನ್ನ ಹೇಳಿದರು ಮತ್ತೆ ತಡರಾತ್ರಿಯಲ್ಲಿ ಪದಾಧಿಕಾರಿಗಳ ಜೊತೆ ಷಡಾಕ್ಷರಿ ಅವರು ಸಭೆ ಮಾಡಿ ಏನು ಬೇಡಿಕೆ ಇದೆ ಅದು ಬೇಡಿಕೆ ಮುಂದುವರಿಸುತ್ತೇವೆ ನಾವು ಯಾವುದೇ ಕಾರಣಕ್ಕೂ ಕೂಡ ಹಿಂದೆ ಹೆಜ್ಜೆ ಇಡೋದಿಲ್ಲ ಅನ್ನುವಂತ ತೀರ್ಮಾನ ಮಾಡಿದ್ದಾರೆ ಆ ನಂತರ ಮತ್ತೆ ಸಿ ಮುಖ್ಯಮಂತ್ರಿಗಳಿಗೆ ರಾತ್ರಿನೇ ಮಾಹಿತಿ ಕೊಟ್ಟು ಇವತ್ತು ಬೆಳಿಗ್ಗೆ ಮತ್ತೆ ಮುಖ್ಯಮಂತ್ರಿಗಳ ಭೇಟಿಗೆ ಅವರು ಆಗಮಿಸಿರುವಂಥದ್ದು ಈಗ ಹೈ ವೋಲ್ಟೇಜ್ ಮೀಟಿಂಗ್ ಆರಂಭ ಆಗಿರುವಂಥದ್ದು ಮುಖ್ಯಮಂತ್ರಿಗಳು ಮತ್ತೆ ನೌಕರರ ಸಂಘದ ಅಧ್ಯಕ್ಷ ಅವರ ನಡುವೆ ಏನು ಬೇಡಿಕೆ ಇದೆ ಅದನ್ನ ಇಟ್ಟಿದ್ದಾರೆ ಮುಖ್ಯಮಂತ್ರಿಗಳು ಕೂಡ ಸರ್ಕಾರದ ಪರಿಸ್ಥಿತಿ ಏನಿದೆ ಅದನ್ನ ಮಾತಾಡ್ತಾ ಇದ್ದಾರೆ ಒಟ್ಟಾರೆಯಾಗಿ ಈ ಒಂದು ಸಭೆ ಸಂಧಾನ ಆಗುತ್ತಾ ಯಶಸ್ವಿ ಆಗುತ್ತಾ ಒಂದು ಕಡೆ ಇನ್ನೊಂದು ಕಡೆ ಇವತ್ತಿಂದ ಮುಷ್ಕರ ಆರಂಭ ಸರ್ಕಾರಿ ನೌಕರರು ನಾವು ಕರ್ತವ್ಯಕ್ಕೆ ಹಾಜರಾಗಲ್ಲ ಅನ್ನುವಂತಹ ಘೋಷಣೆ ಮಾಡಿರೋ

ಆ ವಲಯಗಳಲ್ಲಿ ಒಂದು ರೀತಿಯ ಬಿಸಿ ತಟ್ಟುತ್ತೆ ಸಾರ್ವಜನಿಕರಿಗೆ ತೊಂದರೆ ಆಗುತ್ತೆ ಅನ್ನುವಂಥ ನಿರೀಕ್ಷೆ ಮಾಡಲಾಗಿದೆ ಸರ್ಕಾರಿ ಕಚೇರಿಗಳು ಹತ್ತು ಗಂಟೆ ನಂತರ ಆರಂಭ ಆಗೋದು ಆ ಸರ್ಕಾರಿ ಕಚೇರಿಗಳಿಗೆ ನಾವು ಬರೋದಿಲ್ಲ ಅನ್ನುವಂತಹ ಪಟ್ಟಣ ನೌಕರರು ಇಟ್ಕೊಂಡಿದ್ದಿರುವಂಥದ್ದು ಅದಕ್ಕೂ ಮುಂಚೆನೆ ಆಸ್ಪತ್ರೆಗಳಲ್ಲಿ ಈಗಾಗಲೇ ಬಿಸಿ ತಟ್ಟಿರುವಂಥದ್ದು ರೋಗಿಗಳಿಗೆ ಹೊರ ರೋಗಿಗಳ ವಿಭಾಗ ಈಗಾಗಲೇ ಕಂಪ್ಲೀಟ್ ಆಗಿ ಬಂದ್ ಆಗಿರುವಂಥದ್ದು ಎಮರ್ಜೆನ್ಸಿ ವಿಭಾಗ ಮಾತ್ರ ಕೆಲಸ ಮಾಡ್ತಾ ಇರುವಂಥದ್ದು ಈ ಹಿನ್ನೆಲೆಯಲ್ಲಿ ಸಾರ್ವಜನಿಕವಾಗಿ ಒಂದು ರೀತಿಯಲ್ಲಿ ಈಗಾಗಲೇ ಬೆಳಗ್ಗೆಯಿಂದಲೇ ಬಿಸಿ ತಟ್ಟೋದಕ್ಕೆ ಆರಂಭ ಆಗಿದೆ ಆ ಹಿನ್ನೆಲೆಯಲ್ಲಿ ಸರ್ಕಾರಕ್ಕೆ ಪ್ರತಿಭಟನೆ ಮುಷ್ಕರ ಸರ್ಕಾರಕ್ಕೂ ಕೂಡ ತಟ್ಟಿರುವಂಥದ್ದು ಆ ಬಿಸಿ ಆ ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿಗಳು ಬೆಳಗ್ಗೆ ಷಡಕ್ಷರವನ್ನು ಕರೆಸಿ ಮಾತನಾಡ್ತಿದ್ದಾರೆ ಏನು ಈ ಮಾತುಕತೆ ಫಲ ಏನಾಗುತ್ತೆ ಸಂಧಾನ ಸಕ್ಸಸ್ ಆಗುತ್ತಾ ಅವ್ರ ನೌಕರರು ಒಪ್ಕೊಳ್ತಾರ ಮುಖ್ಯಮಂತ್ರಿಗಳಿಗೆ ಎಲ್ಲವೂ ಕೂಡ ಕುತೂಹಲ ಯು ಮೂಡಿಸಿದ್ದೆ ಶ್ರುತಿಲ್ಲ ಕಂಪ್ಲೀಟ್ ಮಾಹಿತಿಗಾಗಿ ಸರ್ ನಮ್ಮ ಸಭೆಯಲ್ಲಿ ಅವ್ರ ಹೇಳಿದ ವಿಷಯ ಕೂಡ ಅವ್ರಿಗೆ ಹೇಳಿದ್ವಿ ಅವ್ರದ್ದು ನಮ್ದು ಒಂದಿಷ್ಟು ಪರ್ಸೆಂಟೇಜ್ ವಿಚಾರಗಳಿರ್ಬೋದು ಬೇರೆ ಬೇರೆ ವಿಚಾರ ಟೈಮ್ ಬಾಂಡ್ಗಳು ಇದೆಲ್ಲದೂ ಕೂಡ ಆಯಿತು ಅದನ್ನು ಕೂಡ ಸರ್ಕಾರ ಒಪ್ಕೊಂಡ್ಮೇಲೆ ನಾನು ನಿಮ್ಗೆ ಹೇಳಬೇಕಾಗ್ತದೆ ಸರ್ಕಾರ ಒಪ್ಕೊಂಡಿದೇ ನಾನು ಹೇಳಲಿಕ್ಕೆ ಬರೋಲ್ಲ ಅವ್ರು ಹೇಳಿದ್ರೆ ನಾವು ಒಪ್ಪಬೇಕು ಅಂತಲ್ಲ ಒಂದಿಷ್ಟು ವಯೋ ಮೀಡಿಯಾ ಮಾಡ್ಕೊಂಡು ಮಾಡಬೇಕು ಅನ್ನುವಂಥಕ್ಕೆ ನಮ್ಮ ನೌಕರು ಚರ್ಚೆ ಮಾಡಿದ್ದಾರೆ ಸರ್ಕಾರ ಅದನ್ನು ಒಪ್ಕೊಳ್ಬೇಕಲ್ಲ ಸರ್ ನಮಗೆ ಐ ಆರ್ ಗಿ ಆರ್ ಬಗ್ಗೆ ಏನೂ ಕೂಡ ಚರ್ಚೆಗಳಾಗಿಲ್ಲ ಸರ್ ಫಿಟ್ಮೆಂಟ್ ಅನ್ನುವಂಥದ್ದು ನಲವತ್ತಿದೆ ಅವ್ರದ್ದು ಒಂದು ಚರ್ಚೆಗಳು ಹೇಳ್ತಾ ಇದ್ದಾರೆ ನಮ್ಮ ಅಭಿಪ್ರಾಯಗಳನ್ನು ಸಂಗ್ರಹಿಸಿ ನಾವು ನಲವತ್ತು ಬಿಟ್ಟು ಆಗೋಲ್ಲ ನೋಡೋಣ ಎಲ್ಲಿಗೆ ಬರ್ತದೆ ಗೊತ್ತಿಲ್ಲ ಹಾಗಾಗಿ ಅದನ್ನು ಈಗ ನನಗೆ ಒಂದು ಕನಿಷ್ಠ ಹಂತದಿಂದ ಗರಿಷ್ಠ ಹಂತದವರೆಗೆ ನೀವು ಮಾಡ್ಲಿಕ್ಕೆ ನಂಗೆ ಅಧಿಕಾರ ಕೊಟ್ಟಿದ್ದಾರೆ ಆ ಅಭಿಪ್ರಾಯ ಅವ್ರಿಗೆ ಹೇಳ್ತೀನಿ ಅವ್ರದ್ದು ಕೊಪ್ಪಿದ್ರೆ ಮುಂದುವರಿತೇವೆ ಇಲ್ಲ ಅಂತಂದ್ರೆ ಆಸ್ ಸೂಚನೆ ನಡೀತದೆ ಸರ್ಕಾರ ಮಾತುಕತೆ ಕರೆದಾಗ ಮಾತುಕತೆಗೂ ಹೋಗ್ಬೇಕು ಸ್ಟ್ರೈಕ್ ನಡಿಬೇಕಾದ್ರು ಮಾತುಕತೆ ಕರೆದಾಗ ಬರೋಕ್ಕಾಗಲ್ಲ ಅಂತ ಹೇಳಿಕ್ ಬರಲ್ಲ ನಾನೊಬ್ಬ ಅಧ್ಯಕ್ಷನಾಗಿ ಸರ್ಕಾರ ಯಾವ ಸಂದರ್ಭದಲ್ಲಿ ಕರೆದ್ರು ನೋಡಿ ಕರೀತಾರೆ ಹೋಗ್ಬರ್ತೀನಿ ಅಲ್ಲಿ ಕರೆದ್ರು ನಾನು ಹೋಗಲ್ಲ ಅಂತ ಹೇಳಿಕ್ಕೆ ಬರಲ್ಲ ಗೊಂದಲದ ಹೇಳಿಕೆಲ್ಲ ನಮ್ಮ ಹೋರಾಟ ನಾಳೆಯಿಂದ ಆ್ಯಸ್ ಯೂಜ್ವಲ್ ನಡೀತದೆ ಸರ್ಕಾರ ಹತ್ತುವರೆಗೆ ಆರ್ಡ್ರ್ ಮಾಡಿಕೊಡ್ತು ಅಂತ ಇಟ್ಕೊಳ್ಳಿ ನಮ್ಮ ಮಾತು ಗೊಪ್ಪಿಕೊಂಡು ಸ್ವಾಗತಿಸ್ತೀವಿ ವಾಪಸ್ ತಗೊಳ್ತೀವಿ ಈಗ ಹೇಳಿದ್ರು ವಾಪಸ್ ತಗೊಳ್ತೀವಿ ಸರ್ಕಾರ ಹೇಳಬೇಕಲ್ಲ ಅಧಿಕೃತವಾಗಿ ಹೇಳೋರು ಯಾರು ಸರ್ಕಾರ ಆ ಕೆಲಸಕ್ಕಾಗಿ ನಾವು ಕೂಡ ನಿರೀಕ್ಷೆ ಮಾಡ್ತೇವೆ ಇನ್ನೂ ನಮ್ಮದು ಅವ್ರದ್ದು ನೆಗೋಷಿಯೇಷನ್ ನಡೀತಾ ಇದೆ ಫೈನಲ್ ಸ್ಟೇಜಿಗೆ ಬಂದಿಲ್ಲ ಹಾಗಾಗಿ ಆ ವಿಷಯವನ್ನು ಕೂಡ ಈ ಕ್ಷಣದವರೆಗೆ ಮುಷ್ಕರ ಆ್ಯಸ್ ಯೂಜ್ವಲ್ ನಡೀತದೆ ಅಂತ ಭಾಳ ಫಸ್ಟೇ ಹೇಳಿದ್ದೀನಿ ಗೊಂದಲ ಇಲ್ಲ ಇದ್ರ ಮಧ್ಯದಲ್ಲಿ ಚರ್ಚೆಗಳು ನಡೀತವೆ ಚರ್ಚೆ ನಡೀಬಾರ್ದಂತಿಲ್ಲಲ್ಲ ನಾನೀಗಾಗಲೇ ಮಾಧ್ಯಮದಲ್ಲಿ ಹೇಳಿದ್ದೀನಿ ಯಾರು ಕೂಡ ಗೈರು ಕಚೇರಿಗೆ ಹಾಜರಾಗದಂತ ಹೇಳ್ಬೇಕು ಅಂತ ಏನು ಬೆಳಗ್ಗೆ ಹೇಳಿದ್ದೀನಿ ಅದೇ ಸ್ಟೇಟ್ಮೆಂಟ್ ನೋ ಚೈನ್ ಈಗಾಗಲೇ ಅವರು ನಾವು ನಮ್ದೇನ್ ಬೇಡಿಕೆ ಇದೆ ಸೊ ನಮ್ಮ ಸಂಘದಿಂದ ಏನು ಮಾತುಕತೆ ಆಡಿದ್ದೇವೆ ಅದನ್ನು ನಾನು ಮುಖ್ಯಮಂತ್ರಿಗಳಿಗೆ ತಲುಪಿಸುವಂತಹ ಕೆಲಸ ಮಾಡ್ತಿದ್ದೀನಿ ನೋಡ್ಬೇಕು ಅವ್ರು ಏನು ಹೇಳ್ತಾರೆ ಏನ್ ಡಿಸಿಷನ್ ತೆಗೆದುಕೊಳ್ತಾರೆ ಅಂತ ಹೇಳಿ ಸೊ ನಾವು ಏನಾದರೂ ಅವರು ನಮ್ಮ ಮನವಿಗೆ ಸ್ಪಂದಿಸ್ತಾ ಇದ್ದರೆ ನಾವು ಮುಂದಿನ ದಿನಗಳಲ್ಲಿ ಒಂದು ವಾರ ಆದಮೇಲೆ ಮತ್ತೆ ಇನ್ನೇನು ಯಾವ ರೀತಿಯಾಗಿ ಪ್ರತಿಭಟನೆ ಮಾಡಬೇಕು ಮಾಡ್ತೀವಿ ಅನ್ನೋದು ಸರ್ಕಾರಿ ನೌಕರರ ಸಂಘದವರ ಮಾತುಗಳಾಗಿದೆ ಬಟ್ ಈಗಾಗಲೇ ಮುಖ್ಯಮಂತ್ರಿಗಳು ಈ ಪರಿಸ್ಥಿತಿಯನ್ನ ನೋಡಿ ಷಡಾಕ್ಷರಿಯವರನ್ನ ಈಗಾಗಲೇ ಆ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರನ್ನ ಈಗಾಗಲೇ ಮಾತುಕತೆಗೆ ಕರೆದಿದ್ದಾರೆ ಎರಡನೇ ಸುತ್ತಿನ ಮಾತುಕತೆ ಕೂಡ ಈಗಾಗಲೇ ಆರಂಭ ಆಗಿದೆ ಅನ್ನೋ ಒಂದು ಮಾಹಿತಿ ಇದೆ ನೋಡ್ಬೇಕು ಆ ಸಭೆಯಲ್ಲಿ ಯಾವ ರೀತಿಯಾಗಿ ಚರ್ಚೆಗಳಾಗತ್ತೆ ಅಥವಾ ಸರ್ಕಾರಿ ಸಂಘದ ನೌಕರರನ್ನ ಮನವೊಲಿಸುವಲ್ಲಿ ಮುಖ್ಯಮಂತ್ರಿಗಳು ಯಶಸ್ವಿ ಆಗ್ತಾರಾ ಅಥವಾ ಏನಾದರೂ ಸ್ವಲ್ಪ ಗಡುವನ್ನ ಕೊಡಿ ಅಂತ ಕೇಳ್ತಾರಾ ಅಥವಾ ಇಮಿಡಿಯೇಟ್ ಆಗಿ ಮಧ್ಯಂತರ ಆದೇಶವನ್ನ ಅವರು ಹೇಳೋ ರೀತಿಯಲ್ಲಿ ಜಾರಿಗೆ ತರ್ತಾರ ಏನ್ ಕಥೆ ಅನ್ನೋದು ಸ್ವಲ್ಪ ಹೊತ್ತಿನಲ್ಲಿ ಗೊತ್ತಾಗುತ್ತೆ ಬಟ್ ನಿಟ್ಟಿನಲ್ಲಿ ಅಭಿಪ್ರಾಯಗಳು ಕೇಳಿ ಬರ್ತಿದೆ ಈ ಬಗ್ಗೆ ಮಾತಾಡ್ಲಿಕ್ಕೆ ಸ್ನೇಹ ಅಂತೇಳಿ ಅವರು ಇದ್ದಾರೆ ಅಂದ್ರೆ ಅವ್ರಿಗೆ ಡೆಲಿವರಿ ಡೇಟ್ ಮುಂದಿನ ದಿನಗಳಲ್ಲಿ ಕೊಟ್ಟಿದ್ದರು ಆದರೆ ಪೇಯ್ನ್ ಇದೆ ಅನ್ನೋ ಕಾರಣಕ್ಕೆ ಆಸ್ಪತ್ರೆಗೆ ಬಂದಿದ್ದಾರೆ ಅವ್ರಿಗೆ ಟ್ರೀಟ್ಮೆಂಟ್ ಸಿಗ್ತಿದ್ಯಾ ಇಲ್ವಾ ಕೇಳೋಣ ಮೇಡಮ್ ನಮಸ್ತೆ ಏನು ಮೇಡಮ್ ಏನಂದರು ಡಾಕ್ಟ್ರು ಏನು ಪ್ರಾಬ್ಲಮ್ ಆಗ್ತದೆ ಸರ್ ಇವಾಗ ಡೆಲಿವರಿ ಡೇಟ್ ಹತ್ರ ಬಂದ್ಬಿಟ್ಟಿದೆ ಪೇಯ್ನ್ ಬೇರೆ ಬರ್ತಿಲ್ಲ ಇವ್ರು ಟ್ರೀಟ್ಮೆಂಟ್ ಮಾಡಬೇಕು ಬ್ಲಡ್ ಟೆಸ್ಟ್ ಎತ್ತಬೇಕಂತೆ ಕೊಟ್ಟಿದ್ದಾರೆ ಇವಾಗ ಬ್ಲಡ್ ಟೆಸ್ಟ್ ಮಾಡಬೇಕು ಅಂದರೆ ಮಾಡೋಕ್ಕಾಗಲ್ಲ ಅಂತ ಹೇಳ್ತಿದ್ದಾರೆ ಏನೇನು ಪ್ರಾಬ್ಲಮ್ ಆಗ್ತಿದೆ ತಮಗೆ ನೋವು ಕಾಣಿಸ್ಕೊಳ್ತಿದೆ ಬಿಟ್ಟು ಬಿಟ್ಟು ನೋವು ಬರ್ತಿದೆ ಪಾಪ ಬೇರೆ ಒಂದು ಸೈಡ್ ಬಂದ್ಬಿಟ್ಟಿದೆ ಅಂತ ಹೇಳ್ತಿದ್ದಾರೆ ಅದು ಸ್ಕ್ಯಾನ್ ಮಾಡಿಸ್ಲೇಬೇಕು ಇವಾಗ ಅರ್ಜೆಂಟು ಇವ್ರು ನೋಡ್ರೆ ಮಾಡಲ್ಲ ಅಂತ ಹೇಳ್ತಿದ್ದಾರೆ ಸ್ಕ್ಯಾನ್ ಎಲ್ಲ ತೊಂದರೆ ಆಗಿದೆ ಅಂತ ಅಂದ್ರೆ ತೋರಿಸಿದ್ರು ಕೇಳಿದ್ರು ಅವರೇ ಹೇಳಿದ್ರು ಇವತ್ತು ಬ್ಲಡ್ ಟೆಸ್ಟ್ ಮಾಡಿಸ್ರಿ ಅಂತ ಇವಾಗ ನೋಡ್ರೆ ಮಾಡಲ್ಲ ಅಂತ ಹೇಳ್ತಿದ್ದಾರೆ ಅಲ್ಲ ರೆಗ್ಯುಲರ್ ಆಗಿ ಇಲ್ಲೇ ತೋರ್ಸ್ತಿದ್ರಾ ಇಲ್ಲ ಬಾಶಂ ಸರ್ಕಲ್ ಅಲ್ಲಿ ತೋರ್ಸ್ತಿದ್ವಿ ಅಲ್ಲ ಆಗಲ್ಲ ಅಂತ ಬಿಟ್ಟು ಇಲ್ಲಿ ಕಳ್ಸದ್ರು ಇಲ್ಲಿ ಕೇಳಿದಕ್ಕೆ ಆಯ್ತು ಬೆಳಗ್ಗೆ ಬನ್ನಿ ಅಂತ ಹೇಳಿದ್ರು ಇವಾಗ ಮಾಡಿದ್ರೆ ಮಾಡಲ್ಲ ಅಂತ ಏನು ಹೇಳ್ತಾರೆ ಕಾರಣ ಏನು ಹೇಳಿದ್ರು ಅದೇ ಸ್ಟೇಕ್ ಇದೆ ಆಗಲ್ಲ ನಾಳೆ ಬನ್ನಿ ನಾಳೆ ನೋಡಣ ಅಲ್ಲ ಇದು ಎಮರ್ಜೆನ್ಸಿ ನೋ ಇದೆ ಇದೆ ಸ್ಕ್ಯಾನ್ ಮಾಡಿ ಅಂತ ಹೇಳಿದ್ರೆ ಅಂತ ಹೇಗೆ ಅದೇ ಡೇಟ್ ಆಗಿದೆ ಅಂದ್ರೂ ಇಲ್ ಸ್ಟೇಕ್ ಇದೆ ಅಂತ ಹೇಳ್ತಿದಾರೆ ಏನು ಹೇಳ್ತೀರಿ ಈ ರೀತಿಯಾಗಿ ಎಮರ್ಜೆನ್ಸಿ ಸರ್ವಿಸ್ಗಳನ್ನ ಆದರೂ ಕೊಡಬೇಕಲ್ವಾ ಡಾಕ್ಟ್ರುಗಳು ವೈದ್ಯರು ಆ ನೋವು ನಿಮಗೆ ಗೊತ್ತಿರುತ್ತೆ ಆ ಕಷ್ಟ ಏನು ಅಂತ ಕೊಡಬೇಕು ಅವ್ರು ಕೊಡ್ತಿಲ್ವೇ ನಮಗೂ ನೋವು ತಡಿಯೋಕ್ಕಾಗ್ತಿಲ್ಲ ಬಿಟ್ಟು ಬಿಟ್ಟು ಬರ್ತಿದೆ ಪಾಪಕ್ಕೆ ಬೇರೆ ಎಫೆಕ್ಟ್ ಇದೆ ಅಂತ ಹೇಳ್ತಾರೆ ಇವ್ರಿಗೇನು ರೆಸ್ಪಾನ್ಸೇ ಮಾಡ್ತಿಲ್ಲ ಏನು ಕೇಳಿದ್ರು ಅವನು ಅದೇ ಏನು ಮಾಡೋದು ಅಂತಲೇ ಗೊತ್ತಾಗ್ತಿಲ್ಲ ಇದು ಸ್ನೇಹ ಅವರ ಮಾತು ಅಂದರೆ ಅವರಿಗೆ ಡೆಲಿವರಿ ಡೇಟು ಇನ್ನೂ ಮುಂದೆ ಇತ್ತು ಟೈಮು ಆದರೆ ಪೇಯ್ನು ಬಿಟ್ಟು ಬಿಟ್ಟು ಬರ್ತಿದೆ ಮತ್ತು ಸ್ಕ್ಯಾನ್ ಮಾಡಿಸ್ಬೇಕು ಪಾಪ ಒಂದು ಕಡೆ ತಿರ್ಕೊಂಡಿದೆ ಅಂತ ಹೇಳ್ತಿದ್ದಾರೆ ಮತ್ತು ಮಗುಗೆ ಎಲ್ಲೋ ಒಂದು ಕಡೆ ಏನಾದರೂ ಆಗುತ್ತಾ ಅನ್ನೋ ಒಂದು ಭಯ ಹೀಗಾಗಿ ಸ್ಕ್ಯಾನ್ ಮಾಡಿಸಿ ಅಂತ ಬ್ಲಡ್ ಟೆಸ್ಟು ಸ್ಕ್ಯಾನಿಗೆ ಇವತ್ತು ಆಗೋದಿಲ್ಲ ಮುಂದಿನ ದಿನಗಳಲ್ಲಿ ಬನ್ನಿ ನಾಳೆ ಬನ್ನಿ ಅನ್ನೋ ನಿಟ್ಟಿನಲ್ಲಿ ಕೆ ಸಿ ಜನರಲ್ ಆಸ್ಪತ್ರೆ ವೈದ್ಯರೇ ಹೇಳ್ತಿದ್ದಾರೆ ಅನ್ನೋ ನಿಟ್ಟಿನಲ್ಲಿ ಸ್ನೇಹ ಹೇಳ್ತಿರೋದು ಹೀಗಾಗಿ ಈ ತರಹದ ಗಂಭೀರ ಪ್ರಕರಣಗಳು ಸೀರಿಯಸ್ ಇದ್ದಂಥವುಗಳನ್ನಾದರೂ ಕೂಡ ಡಾಕ್ಟರ್ಗಳು ಅಟೆಂಡ್ ಮಾಡಬೇಕು ಪಾಪ ಅವ್ರ ನೋವು ಅವ್ರಿಗೆ ಗೊತ್ತಿರುತ್ತೆ ಅಂತ ಯಾರು ಈ ಥರದ ಒಂದು ಎಕ್ಸೆಪ್ಷನಲ್ ಕೇಸ್ಗಳೇನಿರುತ್ತೆ ಅಂಥವನ್ನಾದರೂ ಅಟ್ಲೀಸ್ಟ್ ಟ್ರೀಟ್ಮೆಂಟನ್ನು ಕೊಟ್ಟಂತಹ ಸಂದರ್ಭದಲ್ಲಿ ಅಟ್ಲೀಸ್ಟ್ ಅವರಿಗೆ ಅನುಕೂಲವಾಗುತ್ತೆ ಕ್ಯಾಮ್ರಾ ಪರ್ಸನ್ ಯಶವಂತ್ ಜೊತೆ ನರಸಿಂಹ ಪಬ್ಲಿಕ್ ಟಿವಿ